ನಮಸ್ಕಾರ ಗೆಳೆಯರೇ, ನೀವು ನೋಡ್ತಾ ಇದ್ದೀರಾ ವಿಕಾಸ್ ಸಜ್ಜನ್ ಕಾಮಿಡಿ ಶೋ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಮ್ಮ ಜನಮೆಚ್ಚಿದ ನಾಯಕನಾದಂಥ ಉತ್ತರ ಕರ್ನಾಟಕದ ಹೆಮ್ಮೆಯ ಕಾಮಿಡಿ ಸ್ಟಾರ್ ಆದಂಥ ಮುಕುಳಪ್ಪ ರಿಯಲ್ ಟೀಮ್ ಅವರ ಬಗ್ಗೆ ಮಾತಾಡಕ್ಕೆ ಹೊಂಟಿದ್ದೀನಿ. ಮುಕುಳಪ್ಪ ರಿಯಲ್ ಟೀಮ್ ಅವರ ಈಗ ನಿಜವಾದ ಹೆಸರೇನು, ಅವರು ಈ ಹೆಸರಿಡೋಕ್ಕೆ ಕಾರಣ ಏನು, ಅವರು ಊರಿರ್ಬೋದು, ಅವ್ರ ತಂದೆ ತಾಯಿ ಕೆಲಸ ಏನು ಮಾಡ್ತಾರೆ, ಮತ್ತು ಅವರ ಯೂಟ್ಯೂಬ್ ಆದಾಯ ಎಷ್ಟು, ಅವರು ಯೂಟ್ಯೂಬ್ನಿಂದ ಮಂತ್ಲಿ ಎಷ್ಟನ್ನ ದುಡಿತಾರೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡೋಕ್ಕೆ ಹೊಂಟಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡು ಈ ವಿಡಿಯೋ ಸ್ಟಾರೇ ಒಂದು ಲೈಕ್ ಮಾಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ಮಾತಾಡಬೇಕಂದ್ರೆ ಮುಕುಳಪ್ಪ ರಿಯಲ್ ಟೀಮ್ ಅವರ ಊರು, ಇವರು ಮೊದಲೇದಾಗಿ ಹುಟ್ಟಿ ಬೆಳೆದಿದ್ದು ಊರು ಯಾವುದಪ್ಪ ಅಂದರೆ ಕೆಲಗೇರಿ ಅಂತೇಳಿ, ಕೆಲಗೇರಿ ಊರು. ಆಮೇಲೆ ಇವರು 15 ಏಜ್ ಇರುವಾಗ ಈ ಕಡೆ ಬರ್ತಾರೆ ಧಾರವಾಡ ಸೈಡು, ಧಾರವಾಡ ಸೈಡ್ ಬರ್ತಾರೆ. ಧಾರವಾಡ ಸೈಡ್ ಬಂದುಬಿಟ್ಟು ಧಾರವಾಡಲ್ಲಿ ಮನೆ ಮಾಡ್ಕೊಂಡು ಇರ್ತಾರೆ. ಇವಾಗ ಇವರ ಮೂಲ ಹೆಸರು, ಮುಕುಳಪ್ಪ ರಿಯಲ್ ಟೀಮ್ ಅವರ ಮೂಲ ಹೆಸರು ಏನಪ್ಪ ಅಂದರೆ, ಇವ್ರ ಹೆಸರು ನಿಜವಾಗಿ ಹೇಳಬೇಕಂದ್ರೆ ಮುಕುಳಪ್ಪ ಅಲ್ಲ, ಇವ್ರ ಹೆಸರು ಖಾಜಾ ಅಂತೇಳಿ, ಏನು ಖಾಜಾ ಅಂತೇಳಿ. ಇವರ ತಂದೆ ಹೆಸರು ಬಂದುಬಿಟ್ಟು ಮೊಹಮ್ಮದ್ ಅನೀಫ್ ಅಂತೇಳಿ, ಇವರ ತಾಯಿ ಹೆಸರು ಬಂದುಬಿಟ್ಟು ಸಮರೀನ್ ಬಾನು ಅಂತೇಳಿ, ಇವರ ಅಡ್ಡೆ ಹೆಸರು ಬಂದುಬಿಟ್ಟು ಸಿರಟ್ಟಿ ಅಂತೇಳಿ. ಇವಾಗ ಇವರು ಮುಕುಳಪ್ಪ ಅವರ ತಂದೆ ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ತೀನಿ. ಮುಕುಳಪ್ಪ ಅವರ ತಂದೆ ಪೇಂಟಿಂಗ್ ಮಾಡ್ತಾರೆ, ಅಂದರೆ ಗಾಡಿ, ಲಾರಿ, ಟ್ಯಾಕ್ಟ್ರು ಪೇಂಟಿಂಗ್ ಎಲ್ಲ ಮಾಡ್ತಾರೆ, ನಂಬರ್ ಪ್ಲೇಟು ಇದರೆಲ್ಲ ಪೇಂಟಿಂಗ್ ಮಾಡ್ತಾರೆ. ಮುಕುಳಪ್ಪ ಅವರು ಕಾಲೇಜ್ ಹೋಗ್ತಾ ಅವರಪ್ಪರ ಜೊತೆ ಕೆಲಸದಲ್ಲಿಯೂ ಕೂಡ ಭಾಗಿಯಾಗ್ತಾರೆ. ಈಗ ಮುಕುಳಪ್ಪ ರಿಯಲ್ ಟೀಮ್ ಅಂತಂದರೆ ಚಾನಲ್ಲು, ಇವಾಗ ಇವರು ಮೊದಲು ಟಿಕ್ಟಾಕಲ್ಲಿ ವಿಡಿಯೋ ಮಾಡ್ತಿದ್ರಲ್ಲ, ಅವರು ಟಿಕ್ಟಾಕಲ್ಲಿ ವಿಡಿಯೋ ಮಾಡ್ತಿದ್ರು. ಮೊದಲು ಇವರು ಟಿಕ್ಟಾಕಲ್ಲಿ ವಿಡಿಯೋ ಮಾಡ್ತಿದ್ರು, ಯೂಟ್ಯೂಬಲ್ಲಿ ಮಾಡ್ತಿದ್ದಿಲ್ಲ. ಇವರು ಇವರ ಅಣ್ಣ ಅಂದರೆ ಅಂಜದ್ ಅಣ್ಣ ಅಂತಿದ್ದಾರಲ್ಲ ಯೂಟ್ಯೂಬಲ್ಲಿ, ಅವರು ವಿಡಿಯೋ ಮಾಡ್ತಾರೆ ನೋಡಿ ಅವ್ರ ಜೊತೆ. ಇವರು ಒಟ್ಟು ಟೋಟಲ್ 5 ಮಂದಿ ಅಣ್ಣ ತಮ್ಮರು, ಅಂಜದ್, ಅಜಲ್, ಸಾಕೀರ್, ರಿಯಾನ್, ಖಾಜಾ ಅಂತೇಳಿ 5 ಮಂದಿ ಅಣ್ಣ ತಮ್ಮರು ಇವರು. ಇವರ ಅಣ್ಣ ಅಂಜದ್ ಅಣ್ಣ ಅವರು ಟಿಕ್ಟಾಕಲ್ಲಿ ವಿಡಿಯೋ ಮಾಡ್ತಿರ್ತಾರೆ, ಅವ್ರ ಜೊತೆ ಇವರು ಕೂಡ ವಿಡಿಯೋ ಮಾಡ್ತಾ ಮೇನ್ ಕ್ಯಾರೆಕ್ಟರ್ನ ಇವರೇ ತೊಗೊಂಡ್ಬಿಡ್ತಾರೆ, ಯಾರು, ಮುಕುಳಪ್ಪ ಅವರು. ಅಲ್ಲಿ ಟಿಕ್ಟಾಕಲ್ಲಿ ವಿಡಿಯೋ ವೈರಲ್ ಆಗೋಕ್ಕೆ ಶುರು ಮಾಡಿಬಿಡುತ್ತೆ. ಅಲ್ಲಿ ವೈರಲ್ ಆದ್ಗಳೇ ಅವರು ಟಿಕ್ಟಾಕ್ ಬ್ಯಾನ್ ಆಗುತ್ತಲ್ಲ 2020ರಲ್ಲಿ, ಟಿಕ್ಟಾಕು ಬ್ಯಾನ್ ಆದಮೇಲೆ ಇವ್ರು ಏನು ಮಾಡ್ತಾರೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಸಣ್ಣ ಸಣ್ಣ ವಿಡಿಯೋ ಹಾಕೋತಾ ಇವಾಗ ಸಿಲ್ವರ್ ಪ್ಲೇ ಬಟನ್ ಕೂಡ ತೊಗೊಂಬಿಟ್ಟಿದ್ದಾರೆ 100K ಕಂಪ್ಲೀಟ್ ಮಾಡಿ. ಮತ್ತು ಇವಾಗ ರೀಸೆಂಟಾಗಿ 1 ಮಿಲಿಯನ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ, ಗೋಲ್ಡನ್ ಪ್ಲೇ ಬಟನ್ ಕೂಡ ಬಂದಿರ್ಬೋದು. ಇಷ್ಟು ಹೇಳ್ತೀನಿ. ಮತ್ತು ಈಗ ಇವ್ರು ಹೇಳಬೇಕಂದ್ರೆ ಇವರು ಏನು ಅಂದರೆ ಇವರಿಗೆ ಸ್ಟಡಿ ಏನು, ಎಜುಕೇಷನ್ ಏನು ಅಂತ. ಇವರು ಸೆಕೆಂಡ್ PUC, ಇವಾಗ ಫಸ್ಟ್ PUC ಮುಗಿಸ್ಬಿಟ್ಟು ಸೆಕೆಂಡ್ PUC ಬಿಟ್ಟು ಇದೇ ವಿಡಿಯೋ ಮಾಡ್ತಾ ಇದ್ದಾರೆ. ಇವಾಗ ಇವ್ರ ಏಜ್ ಬಂದುಬಿಟ್ಟು ಇನ್ನೂ ಹದಿನೆಂಟು ಎಂಡ್ ಆಗಿಲ್ಲ. ಮತ್ತು ಇವರು ಧಾರವಾಡದಲ್ಲಿ ಇರುವಂಥ ಮನೆ ಹೇಗಿದೆ ಗೊತ್ತಾ ನೋಡಿ, ಇವರು ಧಾರವಾಡದಲ್ಲಿರುವಂಥ ಮನೆ. ಇವ್ರ ಒಟ್ಟು ಟೋಟಲ್ ಇವ್ರ ಮನೆಯಲ್ಲಿ 11 ಜನ ಇದ್ದಾರೆ, ಇವರು ಟೋಟಲ್ 11 ಜನ ಇದ್ದಾರೆ. ಇವಾಗ ಇವರೆಲ್ಲ ಲೈಫ್ ಸ್ಟೋರಿ ನಿಮಗೆ ಗೊತ್ತಾಯಿತು, ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಇವಾಗ ಇವ್ರದ್ದು ಯೂಟ್ಯೂಬ್ ಆದಾಯ ಎಷ್ಟು ಅಂತ ಹೇಳ್ತೀನಿ. ಇವರು ಪ್ರತಿ ತಿಂಗಳು ಏನಿಲ್ಲ ಅಂದರೂ ಇವರು ಯೂಟ್ಯೂಬಲ್ಲಿ 10 ಅಥವಾ 8 ವಿಡಿಯೋನ ಹಾಕಿ ಹಾಕ್ತಾರೆ. ಇವಾಗ ನಾವು 10 ವಿಡಿಯೋದು 1 ಮಿಲಿಯನ್ ವ್ಯೂಸು, 2 ಮಿಲಿಯನ್ನು, 500K ಇಟ್ಟಾದರೂ ವ್ಯೂಸ್ ಬಂದೇ ಬಂದಿರುತ್ತೆ. ಇವಾಗ ನಾವು ಅದನ್ನು ಅಕೌಂಟ್ ಮಾಡ್ತೀವಿ, ಅಕೌಂಟ್ ಮಾಡಿದ್ರೆ ಇವರಿಗೆ ಮಂತ್ಲಿ ಏನಿಲ್ಲ ಅಂದರೂ ಮಿನಿಮಮ್ ಮಂತ್ಲಿ ಇವರಿಗೆ 109.6K ಡಾಲರ್ ಆಗುತ್ತೆ. ನಮಗೆ ಎಲ್ಲ ಯೂಟ್ಯೂಬರ್ಸ್ಗೆ $100 ಮಾಡೋದೇ ವಜ್ಜಿ ಇರುತ್ತೆ. ಇವರು ಅಂಥದ್ರಲ್ಲಿ ಮಂತ್ಲಿ $1,000 ಮಾಡ್ತಾರೆ, ಇವರು ಮಂತ್ಲಿ $1,000 ಮಾಡ್ತಾರೆ. ಅದರಲ್ಲೂ ಒಂದು ಚೆನ್ನಾಗಿ ಒಂದು ವಿಡಿಯೋ ವೈರಲ್ ಆಗ್ತಂದರೆ 10,000 ಗಂಟೆ ಆಗಿದೆ ಅಂತ ಒಂದೊಂದ್ಸತಿ. ಇವಾಗ ಈ ಸದ್ಯಕ್ಕೆ ಹೇಳ್ತೀನಿ, ರೀಸೆಂಟಾಗಿ ಇವರಿಗೆ ಮಂತ್ಲಿ $1,000 ಇದೆ. $1,000 ನಾವು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ನೋಡಿ, ಇವಾಗ ಒಂದು ಡಾಲರ್ ಅಂದರೆ ಈ ಇಂಡಿಯನ್ ರುಪೀಸಲ್ಲಿ 81 ರೂಪಾಯಿ. ಹಾಗೆ ನಾವು ಇವ್ರದ್ದು ಅಮೌಂಟನ್ನು ನಾವು ಕನ್ವರ್ಟ್ ಮಾಡಿ ಈಗ ಕೌಂಟ್ ಮಾಡಿದರೆ ಇವರಿಗೆ ಮಂತ್ಲಿ $1,000 ಆಗಿದೆ ಅಂದರೆ ಅದನ್ನ ನಾವು ಕೌಂಟ್ ಮಾಡಿದರೆ 88,645 ರೂಪಾಯಿ ಒಂದು ಮಂತ್ಲಿ ಪೇಮೆಂಟ್ ಆಗಿದೆ. ಇವಾಗ ಇವು ಸದ್ಯಕ್ಕೆ ಇವ್ರದ್ದು ವ್ಯೂಸ್ ಕಡಿಮೆ ಆಗಿದೆ,
ಇವಾಗ ರೀಸೆಂಟಾಗಿ ನಾ ಮಾಡಿರೋ ವೀಡಿಯೋದು ಕೌಂಟ್ ಮಾಡಿ ಹೇಳ್ತಾ ಇದ್ದೀನಿ. ಮೊದಲೆಲ್ಲ ಇವರಿಗೆ 5 ಮಿಲಿಯನ್ 6 ಮಿಲಿಯನ್ ಎಲ್ಲ ಆಗಿದೆ ಅಮೌಂಟು. ಅವಾಗೆಲ್ಲ 1 ಲಕ್ಷ 1.5 ಲಕ್ಷ ತೊಗೊಂಡಿರ್ಬೋದು ಅಮೌಂಟು. ಈ ಸದ್ಯಕ್ಕೆ ಹೇಳಬೇಕಂದ್ರೆ 80,000 ಗುರು, 80,000. ಈ ಸದ್ಯಕ್ಕೆ 2-3 ತಿಂಗಳ ಹಿಂದೆ ಇವರು ತೊಗೊಂಡಿರುವಂಥ ಅಮೌಂಟು 80,000 ಅಥವಾ 1 ಲಕ್ಷದ ಒಳಗೆ ಅಥವಾ 1 ಲಕ್ಷನೇ ಅಂತ ಅಂದ್ಕೊಳ್ಳಿ. ಹಾಗಾದರೆ 1 ಲಕ್ಷ ಇವರಿಗೆ ಮಂತ್ಲಿ ಒಂದು ಮಂತ್ಲಿ ಅಮೌಂಟು 1 ಲಕ್ಷ ಅಂತಂದರೆ ಒಂದು ಇಯರ್ ಅಂದರೆ ಒಂದು ವರ್ಷದ ಕನ್ವರ್ಟ್ ಮಾಡಿದ್ರೆ ನಾವು ಏನಿಲ್ಲ ಅಂದ್ರೆ 10 ಲಕ್ಷ. ಯೂಟ್ಯೂಬಿಂತ ಒಂದು ವರ್ಷಕ್ಕೆ 10 ಲಕ್ಷ ಕೂಡ ದುಡಿಬೋದಾ ಗುರು? ಇವ್ರದ್ದು ಒಂದು ಮಂತ್ಲಿಗೆ ಅಮೌಂಟು 1 ಲಕ್ಷ ಅಂದರೆ ಒಂದು ವರ್ಷಕ್ಕೆ 10 ಲಕ್ಷ ಅಲ್ಲ 12 ಲಕ್ಷ ಆಗುತ್ತೆ ಅಮೌಂಟು. ನೋಡಿ ಗೊತ್ತಾಯ್ತಲ್ಲ ಇವ್ರ ಅರ್ನಿಂಗ್ ಎಷ್ಟಿದೆ ಅಂತೇಳಿ. ಅದಕ್ಕೆ ಕಷ್ಟಪಟ್ಟು ವೀಡಿಯೋ ಮಾಡಿರಪ್ಪ ಅಂತ ಹೇಳೋದು. ಆಯಿತಾ, ಇಷ್ಟು ಹೇಳ್ತಾ ಇದ್ದೀನಿ ಗುರು. ಇಷ್ಟೇ ಇವತ್ತೊಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇವ್ರ ಅರ್ನಿಂಗ್ ಅಂತೂ ಗೊತ್ತಾಯ್ತಲ್ಲ, ಇಷ್ಟು ಇದು ತಿಳ್ಕೊಂತಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಬೈ ಬಾಯ್.